ಅಮೆಜಾನ್ ಫಾರೆಸ್ಟ್. ವೀಕ್ಷಕರೇ, ಪ್ರಕೃತಿಯ ವಿಸ್ಮಯಗಳನ್ನ ತನ್ನೊಳಗೆ ಹುದುಗಿಸಿಟ್ಟುಕೊಂಡ ಮಳೆಯ ಕಾಡು ಅಮೆಜಾನ್ ಫಾರೆಸ್ಟ್. ಜನಸಂಚಾರ ಇಲ್ಲದೇನೆ ಆಧುನಿಕತೆಯಿಂದ ಸಂಪೂರ್ಣ ಹೊರತಾಗಿರುವ ಅರಣ್ಯ ಇದು. ಸುಮಾರು 7 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣ ಹೊಂದಿರುವ ಈ ಕಾಡಿನಲ್ಲಿ 438,000 ಜಾತಿಯ ಜೀವಸಂಕುಲಗಳು ಇವೆ ಅಂತ ಹೇಳಲಾಗುತ್ತೆ. ಮತ್ತೆ ಅಮೆಜಾನ್ ಫಾರೆಸ್ಟ್ ಅನಕೊಂಡ ಹಾವುಗಳಿಗೆ ತುಂಬಾನೇ ಪ್ರಸಿದ್ಧಿ ಪಡೆದಿರುವಂತಹ ಒಂದು ಕಾಡಾಗಿದೆ. ಮತ್ತೆ ಸಸ್ಯ ವಿಜ್ಞಾನಿಗಳಿಗೆ ವಿಸ್ಮಯ ಮೂಡಿಸುವಂತಹ ಸಸ್ಯ ಸಂಪತ್ತು ಮತ್ತು ಕ್ರೂರ ಪ್ರಾಣಿಗಳ ಪ್ರದೇಶ ಇದು. ಒಂದು ಕಾಲದಲ್ಲಿ 1,000 ಜನ ಬುಡಕಟ್ಟು ಜನಾಂಗ ಈ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರು. ಆದ್ರೆ ಇದೀಗ ಅಳಿವಿನಂಚಿನಲ್ಲಿರುವ ಬುಡಕಟ್ಟು ಜನಾಂಗದ ಪ್ರತಿನಿಧಿಯಾಗಿ ಕಳೆದ 22 ವರ್ಷಗಳಿಂದ ಇಲ್ಲಿ ಕೇವಲ ಒಬ್ಬೇ ಒಬ್ಬ ಮನುಷ್ಯ ಮಾತ್ರ ವಾಸ ಮಾಡ್ತಾ ಇದ್ದಾನೆ. ಆಧುನಿಕತೆಯಿಂದ ದೂರವಾಗಿ ಜನಸಂಪರ್ಕನೇ ಇಲ್ಲದೆ ಏಕಾಂಗಿಯಾದ ಬದುಕು ಈತನದು. ಸರ್ಕಾರದ ಸ್ಥಳೀಯ ಸಂಸ್ಥೆ ನೀಡಿರುವ ವರದಿಯನ್ವಯ ಈತ ಅಮೆಜಾನ್ ಕಾಡಿನಲ್ಲಿ ಬದುಕುತ್ತಿರುವ ಬುಡಕಟ್ಟು ಜನರ ಕೊನೆಯ ಕೊಂಡಿ. ಅಲ್ಲಿ ಬದುಕ್ತಾ ಇದ್ದ 1,000 ಜನ ಬುಡಕಟ್ಟು ಜನಾಂಗ ಏನಾಯ್ತು, ಈತ ಯಾಕೆ ಒಬ್ನೇ ಬದುಕ್ತಾ ಇದ್ದಾನೆ, ಇದೆಲ್ಲದಕ್ಕೂ ಉತ್ತರ ಇವತ್ತಿನ ವಿಡಿಯೋದಲ್ಲಿ. ವೀಕ್ಷಕರೇ, ಅಲ್ಲಿನ ಸರ್ಕಾರ 1980 ವ್ಯವಸಾಯಕ್ಕೆ ಭೂಮಿನ ವಿಸ್ತರಣೆ ಮಾಡೋದಕ್ಕೆ ಹಾಗೂ ಇನ್ನಿತರ ಉದ್ದೇಶಗಳಿಗಾಗಿ ಅಮೆಜಾನ್ ಬುಡಕಟ್ಟು ಜನರ ಮೇಲೆ 1980 ಅವ್ರನ್ನ ಆ ಜಾಗದಿಂದ ಖಾಲಿ ಮಾಡಿಸೋದಕ್ಕೆ ನಿರಂತರವಾಗಿ ದಾಳಿ ನಡೆಯಿತು. ಹೀಗಾಗಿ ಅದರಲ್ಲಿ ಕೆಲವರು ಸ್ಥಳಾಂತರವಾದ್ರೆ ಮತ್ತೆ ಕೆಲವರು ಸಾವನ್ನಪ್ಪಿದ್ರು. ಇದೇ ರೀತಿ ಸುಮಾರು 1995 ಅವ್ರ ಮೇಲೆ ದಾಳಿಗಳು ನಡೆಯುತ್ತೆ. ಅಲ್ಲಿದ್ದ ಎಷ್ಟೋ ಜನ ಇವರ ಕಾಟನ ಸಹಿಸಕ್ಕಾಗದೇ ಸ್ಥಳಾಂತರಗೊಂಡಿರ್ತಾರೆ. ಮತ್ತೆ 1995 ಹೊತ್ತಿಗೆ ಅಲ್ಲಿ ವಾಸ ಮಾಡ್ತಾ ಇದ್ದಂತ ಬುಡಕಟ್ಟು ಜನಾಂಗದ ಸಂಖ್ಯೆ ಕೇವಲ 7 ಜನಕ್ಕೆ ಇಳಿದಿತ್ತು. ನಂತರ ಅದರಲ್ಲಿ ಉಳಿದ 6 ಮಂದಿ ಕೂಡ ಅವನಿಂದ ದೂರ ಆಗ್ತಾರೆ, ಅಂದ್ರೆ ಆ ಜಾಗನ ಖಾಲಿ ಮಾಡ್ತಾರೆ. ಆದ್ರೆ ಈತ ಮಾತ್ರ ಯಾರ ದಾಳಿಗೂ ಜಗ್ದನೆ, ಯಾರ ಬೆದರಿಕೆಗೂ ಹೆದರದನೆ ಕಳೆದ 22 ವರ್ಷಗಳಿಂದ ಈ ಮಳೆಗಾಡಿನಲ್ಲಿ ವಾಸ ಮಾಡ್ತಾ ಇದ್ದಾನೆ. ಮತ್ತೆ ಈತ ಜೀವಂತವಾಗಿ ಇದನಾ ಅಥವಾ ಇಲ್ವಾ ಅನ್ನೋದಕ್ಕೆ ಅಲ್ಲಿನ ಸರ್ಕಾರ ಕಳೆದ 22 ವರ್ಷಗಳಿಂದ ಆಗಾಗ್ಗೆ ಖಚಿತಪಡಿಸಿಕೊಳ್ತಾ ಇತ್ತು. ಮತ್ತೆ ಬ್ರೆಜಿಲ್ ಸರ್ಕಾರದ ಅಂಗಸಂಸ್ಥೆ ಫಂಡಿಕಾವೋ ನ್ಯಾಷನಲ್ ಡು ಇಂಡಿಯಾ ಒಂದು ವಿಡಿಯೋನ ಬಿಡುಗಡೆ ಮಾಡಿದೆ. ಆ ವಿಡಿಯೋದಲ್ಲಿ ಉದ್ದ ಕೂದಲು ಬಿಟ್ಟರೆ ಒಬ್ಬ ವ್ಯಕ್ತಿ ಮರನ ಕಡಿತಾ ಇದ್ದಾನೆ. ಆ ಒಂದು ವಿಡಿಯೋನ ನೀವು ನೋಡಬೇಕು ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ಲಿಂಕ್ ಅನ್ನ ಹಾಕಿರ್ತೀನಿ, ನೀವು ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋನ ನೋಡಬಹುದು. ಜಗತ್ತಿನ ಅತಿ ದೊಡ್ಡ ಮಳೆಕಾಡು ಅನ್ಸ್ಕೊಂಡ್ರು ಈ ಒಂದು ಪ್ರದೇಶದಲ್ಲಿ. ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ಪ್ರಾಣಿಗಳು ಮತ್ತು ಸಸ್ಯ ಸಂಕುಲಗಳು ಈ ಒಂದು ಕಾಡಿನಲ್ಲಿದೆ. ಮತ್ತೆ ಈ ಒಂದು ಫಾರೆಸ್ಟ್ ಅಲ್ಲಿ ಸದಾ ಮಳೆ ಆಗ್ತಾ ಇರೋ ಕಾರಣ ಬಹುತೇಕ ಈ ಒಂದು ಕಾಡಿನ ಪ್ರದೇಶ ಏನಿದೆ ಅದು ನೀರಿನಿಂದ ಆವೃತವಾಗಿರುತ್ತೆ. ಮತ್ತೆ ಇದನ್ನ ಸಂಪರ್ಕ ಮಾಡೋದಕ್ಕೆ ತುಂಬಾ ಜನ ಪ್ರಯತ್ನ ಪಟ್ಟಿದ್ದಾರೆ, ಆದ್ರೆ ಆತ ಯಾರ ಸಂಪರ್ಕಕ್ಕೂ ಕೂಡ ಸಿಕ್ಕಿಲ್ಲ. ಮತ್ತೆ ಆತ ಇನ್ನೂ ಬದುಕಿದ್ದಾನೆ ಅನ್ನೋದಕ್ಕೆ ಫಂಡಿಕಾವೋ ನ್ಯಾಷನಲ್ ಡು ಇಂಡಿಯಾ ಬಿಡುಗಡೆ ಮಾಡಿರುವ ಆ ಒಂದು ವಿಡಿಯೋನೇ ಸಾಕ್ಷಿ. ಮತ್ತೆ ಆತನಿಗೋಸ್ಕರ ಅಲ್ಲಿನ ಸರ್ಕಾರ ಆತನಿಗೆ ಅಗತ್ಯವಿರುವ ಕೆಲವೊಂದು ವಸ್ತುಗಳು ಮತ್ತೆ ಕೆಲವೊಂದು ಸಸ್ಯಗಳ ಬೀಜಗಳನ್ನು ಕೂಡ ಇಡುವಂತ ವ್ಯವಸ್ಥೆನ ಮಾಡಿದ್ದಾರೆ. ಅಂತಹ ಭಯಂಕರವಾದ ಕಾಡಿನಲ್ಲಿ ಮತ್ತೆ ವರ್ಷದ ಬಹುದಿನಗಳು ಮಳೆ ಬರುವಂತಹ ಆ ಕಾಡಿನಲ್ಲಿ ಜೀವಕ್ಕೆ ಯಾವುದೇ ಅಪಾಯ ಆಗದೇ ಆತ ಇನ್ನೂ ಬದುಕಿರೋದು ನಿಜಕ್ಕೂ ಒಂದು ದೊಡ್ಡ ಸೋಜಿಗ ಅಂತಾನೆ ಹೇಳಬಹುದು. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಮಾಹಿತಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ತಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.